ಏಕನಂದ್ರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಮಹಾ ಎಕ್ಸ್ಕ್ಲೂಸಿವ್ ಗೆ ಮತ್ತೊಮ್ಮೆ ಸ್ವಾಗತ. ಕೃಷಿ ಸಚಿವರಾದ ಬಿಸಿ ಪಾಟೀಲ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಅಜಿತ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ತಾವ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನಿಮ್ದೇನು ಪಾಸಿಟಿವ್ ಬಂದಿಲ್ಲ ಅಲ್ಲ? ಇಲ್ಲ ಇಲ್ಲ ಇಲ್ಲ, ಚೆನ್ನಾಗಿರ್ಲಿ, ಚೆನ್ನಾಗಿರಿ, ನೆಗೆಟಿವ್ ಆಗಿ ಇರ್ಲಿ. ಇಲ್ಲ ಇಲ್ಲ, ನಿಮಗೂ ಕೂಡ ನನ್ನ ಹಾರೈಕೆ ಅದೇ. ಆದ್ರೆ ಬಿ ಬಿ ಎಂ ಪಿ ಡಾಕ್ಯುಮೆಂಟ್ ಪ್ರಕಾರ ನೀವು ಕೊರೋನಾ ಪಾಸಿಟಿವ್ ಇದ್ದೀರಿ. ಈಗಿಲ್ಲ ಸರ್, ನಂದು ಲಾಸ್ಟ್ ಜುಲೈ ಬಂದು ಆಗಸ್ಟ್ ಫಸ್ಟ್ ಆಗಿತ್ತು. ಅಲ್ಲಲ್ಲ, ಈಗ ನಾವು ಮಾಡಿರೋ ಸ್ಟಿಂಗ್ ಆಪರೇಷನ್ ಅಲ್ಲಿ ಸರ್ ತಮ್ಮ ಹೆಸರು ಹಾಕಿಕೊಟ್ರೆ ಪಾಸಿಟಿವ್ ರಿಪೋರ್ಟ್ ಕೊಟ್ಟಿದ್ದಾರೆ. ಅಯ್ಯೋ ದೇರ್ ಶೂಟ್ ದಮ್. ಹಾ, ಏನು ಸರ್ ಇದು, ಹಿಂಗಾದ್ರೆ ವ್ಯವಸ್ಥೆ? ಬಗ್ಗರ್ಸ್ ದೇ ಕ್ರಿಯೇಟಿಂಗ್ ದೇ ಮೇಕಿಂಗ್ ಅಂಡ್ಯೂ ಅಡ್ವಾಂಟೇಜ್ ಆಫ್ ದಿ ಸಿಚುಯೇಷನ್. ಇಟ್ ಇಸ್ ವರ್ಸ್ಟ್. ಇದು ಈ ತರ ಆದ್ರೆ ಯಾವ ರೀತಿ ಇದು ಆಗೋದು? ನಂಬಿಕೆ ಹೇಗೆ? ಪಾಪ, ನಿಜವಾಗಿ ಪಾಸಿಟಿವ್ ಬಂದ್ರ ಗತಿ ಏನು? ಅಲ್ಲ, ಪಾಸಿಟಿವ್ ಬೇಕಂದ್ರೆ ಪಾಸಿಟಿವ್ ಕೊಡ್ತಾರೆ, ನೆಗೆಟಿವ್ ಬೇಕಂದ್ರೆ ನೆಗೆಟಿವ್ ಕೊಡ್ತಾರೆ. ಒಂದು 30 ನೆಗೆಟಿವ್ ರಿಪೋರ್ಟ್ ತಗೊಂಡ್ವಿ ನಾವು. ದೇ ಶುಡ್ ಬಿ ಹ್ಯಾಂಡಲ್ಡ್ ವೆರಿ ಪ್ರಾಪರ್ಲಿ ಅಂಡ್ ದೇ ಶುಡ್ ಬಿ ಎಕ್ಸ್ಪೋಸ್ಡ್. ದೇ ಆರ್ ಆಂಟಿ ಯೂರ್ ಅಂತ ಹೇಳ್ಬೋದು, ಒಂಥರ ದೇಶದ್ರೋಹಿಗಳು. ದೇಶದ್ರೋಹನೇ ಇದು. ಹೌದೌದು, ಅದಕ್ಕಿಂತ ಇನ್ನೇನಿದೆ ಈ ಸಿಚುಯೇಷನ್ ಅಲ್ಲಿ? ದುಡ್ಡು ಮಾಡಕ್ ಹೋಗ್ತಾರೆ, ಯಾವ್ದೋ ರಿಪೋರ್ಟ್ ಕೊಟ್ಕೊಂಡು ಇದನ್ ಮಾಡೋರು ಅಂತ ಹೇಳಿದ್ರೆ ಇದಕ್ಕಿಂತ ದುರಂತ ಇನ್ನೊಂದಿಲ್ಲ ಜೀವನದಲ್ಲಿ. ನಿಮ್ಮ ಪಾಸಿಟಿವ್ ರಿಪೋರ್ಟ್ 1,000 ರೂಪಾಯಿ ಕೊಟ್ವಿ ನಾವು. ನೀವಾ? 1,000 ರೂಪಾಯಿ ಪಾಸಿಟಿವ್ ರಿಪೋರ್ಟ್. ನೆಗೆಟಿವ್ ರಿಪೋರ್ಟ್ ಚೀಪ್ ಅಲ್ಲಿ ಸಿಗುತ್ತೆ ಸರ್, 300 ರೂಪಾಯಿಗೆಲ್ಲ ಸಿಕ್ಬಿಡ್ತು. ಯಾಕೆ ಸರ್ ಖರ್ಚು ಮಾಡ್ಕೊಳ್ರಿ? ನಾನು ದೇವ್ರ ದಯದಿಂದ ನೆಗೆಟಿವ್ ಆಗಿದ್ದೀನಿ, ಆರಾಮಾಗಿದ್ದೀನಿ. ಇಲ್ಲ ಇಲ್ಲ ಇಲ್ಲ, ತಾವು ನೆಗೆಟಿವ್ ಇರಬೇಕು, ಕೊರೋನಾ ತಮಗೆ ಬಾಧಿಸಬಾರದು, ಆರೋಗ್ಯ ಆಯಸ್ ಎಲ್ಲ ಇರಬೇಕು ತಮಗೆ. ಆದ್ರೆ ಈ ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥ ಮಾಡಿಸ್ಕೊಳ್ಳೋದಕ್ಕೆ ತಮ್ಮ ಹೆಸರನ್ನು ಬಳಸಿದ್ವಿ ಅಷ್ಟೇ ನಾವು. ಹೌದೌದು, ಇಲ್ಲ ಅವರು ಇಲ್ಲ ಆತರ ಇದ್ದವ್ರನ್ನ ಬಹಳ ಸ್ಟ್ರಿಕ್ಟ್ ಆಗಿ ಹ್ಯಾಂಡಲ್ ಮಾಡಬೇಕು. ಅಂಡ್ ದೇ ಶುಡ್ ಬಿ ವಿ ವುಡ್ ವೆರಿ ಸೀರಿಯಸ್ಲಿ, ಯಾಕೆಂದ್ರೆ ನಮಗೆ ಈ ಸತ್ಯ ಯಾವುದು, ಸುಳ್ಳು ಯಾವುದು, ಎಷ್ಟು ಪಾಸಿಟಿವ್ ಬರ್ತಾ ಇದೆ, ಎಷ್ಟು ನೆಗೆಟಿವ್ ಬರ್ತಾ ಇದೆ. ಈ ತರ ಆಗಿ ಹೋದ್ರೆ ದೇಶ ಹಿಂದೆಲ್ಲಿ ಉಳಿತದೆ? ಎಂಥ ಸಿಚುಯೇಷನ್ ಅಲ್ಲಿ, ಎಂಥ ಸಿಚುಯೇಷನ್ ಅಲ್ಲಿ ಯಾವ ರೀತಿ ದುರುಪಯೋಗ ಮಾಡ್ಕೊಳ್ತಾರೆ ಅಂದ್ರೆ ಇದಕ್ಕಿಂತ ದುರಂತ ಇನ್ನೊಂದಿಲ್ಲ. ಆಮೇಲೆ ಈ ಪ್ರಧಾನಮಂತ್ರಿಗಳು ಮತ್ತೆ ಒತ್ತಿ ಹೇಳ್ತಾರೆ ಟ್ರೇಸ್ ಟ್ರ್ಯಾಕ್ ಅಂಡ್ ಟ್ರೀಟ್ ಅಂತ. ನೀವು ಟ್ರೇಸ್ ಮಾಡೋವಾಗ್ಲೇ ಎಡವಟ್ಟು ಮಾಡ್ಕೊಂಡ್ಬಿಟ್ರೆ ಆಮೇಲೆ ಟ್ರ್ಯಾಕ್ ಎಲ್ಲಿ ಮಾಡ್ತೀರಿ, ಟ್ರೀಟ್ ಎಲ್ಲಿ ಮಾಡ್ತೀರಿ? ಟ್ರೇಸ್ ಫಾಲ್ಸ್ ಆದಾಗ ಟ್ರೀಟ್ ಅಂಡ್ ಇದು ಎಲ್ಲಿ ಬಂತು ಪ್ರಶ್ನೆ? ಟ್ರ್ಯಾಕು ಇಲ್ಲ, ಟ್ರೀಟು ಇಲ್ಲ. ಹೌದು, ಟ್ರ್ಯಾಕು ಇಲ್ಲ, ಟ್ರೀಟ್ ಅವಶ್ಯಕತೆನೇ ಇಲ್ಲ. ಯಾರು ಯಾಕೆ ಯಾವ ದೃಷ್ಟಿಯಿಂದ ಮಾಡ್ತಾರೆ? ಈಗ ಎಷ್ಟೋ ಜನ ಆಕ್ಚುಲಿ ಪಾಸಿಟಿವ್ ಇದ್ದವ್ರು ಕದ್ದು ನೆಗೆಟಿವ್ ಮಾಡಿಸ್ಕೊಂಡು ಫ್ಲೈಟ್ ಅಲ್ಲಿ ಹೋಗೋರು, ಇದನ್ನ ಮಾಡೋರು ಮಾಡ್ಕೊಂಡಿರ್ಬೋದು ಅಂತ ಕೆಲವು ಸಂಶಯ. ಆದ್ರೆ ಈ ತರ ಪಾಸಿಟಿವ್ ಮಾಡಿಸ್ಕೊಂಡು ಯಾವ ಉದ್ದೇಶಕ್ಕೆ ಮಾಡಿಸ್ಕೊತಾರೆ ಏನು ಗೊತ್ತಾಗಲ್ಲ. ಇಲ್ಲ ಇಲ್ಲ, ಕೆಲವೊಂದು ಆಫೀಸ್ ಗಳಲ್ಲಿ ಪೇಯ್ಡ್ ಲೀವ್ ಇದೆ ಸರ್, ಪಾಸಿಟಿವ್ ಬಂದ್ರೆ ಸಂಬಳ ಕೊಡ್ತೀವಿ, 15-20 ದಿವಸ ಮನೆಯಲ್ಲಿರಿ ಅಂತಾರೆ. ಇಲ್ಲ, ಅದನ್ನ ಬಹಳ 15-20 ದಿವಸ ಮನೆಯಲ್ಲಿ ಇದ್ದು ಆಮೇಲೆ ಹೋಗಿ ನೆಗೆಟಿವ್ ರಿಪೋರ್ಟ್ ತಗೊಂಡು ಆಫೀಸ್ಗೆ ಹೋಗೋದು. ಅಲ್ಲ, ಅಂತವ್ರು ಯಾರಿದ್ದಾರೆ, ಯಾವುದೇ ಅಧಿಕಾರಿಗಳಿರ್ಲಿ, ಯಾರೇ ಇರ್ಲಿ, ಯಾರೇ ಜನಪ್ರತಿನಿಧಿ ಬೇಕಾದ ಹೂಯವರ್ ಮೇ ಬಿ, ಇದನ್ನ ಬಹಳ ಸೀರಿಯಸ್ ಆಗಿ ವ್ಯೂ ಮಾಡ್ಬೇಕಾಗ್ತದೆ. ಇಲ್ಲಾಂದ್ರೆ ಇದಕ್ಕೇನು, ಇಂಥ ಪರಿಸ್ಥಿತಿಯಲ್ಲಿ ದೇಶ ಹತ್ತಿ ಉರಿತಾ ಇದೆ, ದೇಶ ಹತ್ತಿ ಉರಿತಾ ಇದೆ ಪಾಸಿಟಿವ್ ಇದ್ರಲ್ಲಿ ಕರೋನಾದಲ್ಲಿ, ಇಂಥ ಸಮಯದಲ್ಲಿ ಈ ತರ ಮಾಡುವಂತವ್ರು ದೇಶದ್ರೋಹಕ್ಕಿಂತ ದೊಡ್ಡ ಕೆಲಸ ಅಲ್ಲ. ನಿಜ ಸರ್, ನಿಜ. ಒಂದ್ಸಲ ಹೋಮ್ ಮಿನಿಸ್ಟರ್ಗೂ ಮಾತಾಡಿ, ಅವರು ಹೇಳಿದ್ರು ಆಕ್ಷನ್ ತಗೋತೀವಿ ಬಿಡಲ್ಲ ಅಂತ. ಆರೋಗ್ಯ ಸಚಿವರು ಹೇಳಿದ್ದಾರೆ, ಬಿ ಬಿ ಎಂ ಪಿ ಕಮಿಷನರ್ಗೂ ಮಾತಾಡಿದ್ರಂತೆ. ಓಕೆ ಓಕೆ, ಇದು ಇದನ್ನ ಬೇರೆ ಸಮೇತ ಕಿತ್ತು ಹಾಕದೆ ಇದ್ರೆ ಮೇಲ್ಗಡೆ ಕುತ್ಕೊಂಡದ್ ಎಷ್ಟು ಆಕ್ಸಿಜನ್ ವೆಂಟಿಲೇಟರ್ ಏನ್ ಮಾಡಿದ್ರು ಪ್ರಯೋಜನ ಆಗಲ್ಲ ಸರ್. ಇವ್ರನ್ನೆಲ್ಲ ಈ ಸೌದಿ ತರ ಬಂದು ರಸ್ತೆದಲ್ಲಿ ನಿಂತು ಶೂಟ್ ಮಾಡ್ಬೇಕು ಇವ್ರಿಗೆಲ್ಲ. ವರ್ಸ್ಟ್ ವರ್ಸ್ಟ್ ಇದು. ಥ್ಯಾಂಕ್ ಯು ಸರ್, ಹುಷಾರ್ ಸರ್ ತಾವು. ಥ್ಯಾಂಕ್ ಯು, ಥ್ಯಾಂಕ್ ಯು ಅಜಿತ್, ಥ್ಯಾಂಕ್ ಯು. ಯು ಟೇಕ್ ಯು ಟು ಟೇಕ್ ಕೇರ್. ನೀವು ಬಹಳ ರಿಸ್ಕ್ ತಗೊಂತ ಇದ್ದೀರಿ, ಪ್ಲೀಸ್ ಟೇಕ್ ಕೇರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಕೃಷಿ ಸಚಿವ ಬಿ ಸಿ ಪಾಟೀಲ್ ನಡು ರಸ್ತೆಯಲ್ಲಿ ನಿಂತು ಗುಂಡು ಹಾರಿಸ್ಬೇಕಿಂತವ್ರಿಗೆ ಆಕ್ರೋಶ ಸಹಜ. ವ್ಯವಸ್ಥೆಯ ಈ ಕೆಳಹಂತದ ಲೂಪ್ ಹೋಲ್ಗಳ ಸುಧಾರಿಸದೇ ಇದ್ರೆ ಮೇಲ್ಗಡೆ ಏನು ಮಾಡಿದ್ರೂ ಪ್ರಯೋಜನ ಆಗೋದಿಲ್ಲ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಮಾತನಾಡಿದ್ದಾರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಈ ಮಹಾ ಎಕ್ಸ್ಕ್ಲೂಸಿವ್ ರಹಸ್ಯ ಕ್ಯಾಮೆರಾ ಕಾರ್ಯಾಚರಣೆ. ನಾನು ಗಮನಿಸ್ತೇನೆ ಮತ್ತು ಅದರ ಬಗ್ಗೆ ಸೂಕ್ತವಾದ ವಿಚಾರಣೆಯನ್ನು ಮಾಡ್ತೇವೆ. ಅಕಸ್ಮಾತ್ ಅದು ನಡೀತಿರೋದೇ ಸತ್ಯ ಆಗಿದ್ದರೆ ಖಂಡಿತ ಕ್ರಮವನ್ನು ಜರುಗಿಸ್ತೀವಿ. ಸರ್ಕಾರ ಇಷ್ಟೊಂದು ಶ್ರಮ ವಹಿಸ್ತಾ ಇದ್ರೂ ಕೂಡ ಅಂದರೆ ಸಿ ಎಂ ಆಸ್ಪತ್ರೆಯಲ್ಲಿ ಇದ್ರು ಕಷ್ಟಪಟ್ಟಿದ್ದಾರೆ, ಸಚಿವರುಗಳು ಕಷ್ಟಪಟ್ಟಿದ್ದಾರೆ, ಇದ್ರೂ ಕೂಡ ಲ್ಯಾಬ್ಗಳ ಈ ಒಂದು ತಂದೆಯಿಂದ ಸರ್ಕಾರಕ್ಕೆ ಕೆಟ್ಟ. ಅಲ್ಲ, ಇದನ್ನು ನೋಡ್ತೀನಿ ನಾನು. ಈಗ ತಾವು ಕೆಲವು ವಿಚಾರಗಳನ್ನು ಬೆಳಕಿಗೆ ತಂದಿದ್ದೀರಿ, ಇದನ್ನು ನಮ್ಮ ಅಧಿಕಾರಿಗಳಿಗೆ ತನಿಖೆ ಮಾಡೋಕ್ಕೆ ಹೇಳ್ತೀನಿ. ತಪ್ಪಿದ್ರೆ ಖಂಡಿತವಾಗೂ ಯಾರೇ ಇರಲಿ ಅವ್ರ ಮೇಲೆ ಕ್ರಮ ಜರುಗಿಸ್ತದೆ. ಈಗಾಗಲೇ ಅದ್ರ ಬಗ್ಗೆ ಸಿದ್ಧತೆ ಆಗಿದೆ. ಹಿಂದೆ ಲಾಕ್ಡೌನ್ ಆದಾಗ ನಾವು ಯಾವ ರೀತಿ ಮಾಡಿದ್ವಿ,
ಅದೇ ರೀತಿ ಶನಿವಾರ ರವಿವಾರ ಸಂಪೂರ್ಣವಾಗಿ ಎಸೆನ್ಷಿಯಲ್ ಸರ್ವಿಸ್ ಅವುಗಳನ್ನು ಅವಶ್ಯಕತೆ ಬಿಟ್ಟು ಮಿಕ್ಕಿದ ಯಾವುದಕ್ಕೂ ಕೂಡ ಅವಕಾಶ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಶ್ಲಾಘನೆ ಮಾಡಿದ್ದಾರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಈ ಮಹಾರಹಸ್ಯ ಕ್ಯಾಮರಾ ಕಾರ್ಯಾಚರಣೆ ಬೆಳಗ್ಗೆಯಿಂದ ನಾನು ಸುವರ್ಣ ನ್ಯೂಸ್ ನೋಡ್ತಾ ಇದ್ದೆ ಮುಖ್ಯಮಂತ್ರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ನನಗೆ ದೆಹಲಿಯಿಂದ ಫೋನ್ ಕಾಲ್ಗಳು ಬರ್ತಾ ಇದೆ ಇದು ಕೇವಲ ರಾಜ್ಯದ ವಿಚಾರ ಅಲ್ಲ ದೇಶಕ್ಕೆ ಅವಮಾನ ಅಂದಿದೆ ಡಿಕೆ ಶಿವಕುಮಾರ್ ಆಘಾತ ವ್ಯಕ್ತಪಡಿಸಿದ್ದಾರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಈ ಸ್ಟಿಂಗ್ ಆಪರೇಷನ್ ನೋಡಿ ಕೊರೋನಾ ಹೆಸರಿನಲ್ಲಿ ಸರ್ಕಾರದ ಕೆಲವು ಆರೋಗ್ಯ ಕೇಂದ್ರಗಳು ಯಾವ ರೀತಿ ಕರ್ಮಕಾಂಡವನ್ನು ನಡೆಸಿದೆ ಅನ್ನುವಂಥ ಒಂದು ಸ್ಟಿಂಗ್ ಆಪರೇಷನನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಾಡಿತ್ತು. ಅದರ ಬಗ್ಗೆ ಪ್ರತಿಕ್ರಿಯೆ ಕೊಡೋಕ್ಕೆ ನಮ್ಮ ಜೊತೆ ಕೆಪಿಸಿಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಇದ್ದಾರೆ, ಅವ್ರನ್ನ ನಾವು ಮಾತಾಡ್ಸೋಣ. ಸರ್, ವಿರೋಧ ಪಕ್ಷಗಳು ಸಾಕಷ್ಟು ಟೀಕೆಯನ್ನು ಮಾಡಿಕೊಂಡು ಬರ್ತಾ ಇತ್ತು ಸರ್ಕಾರದ ಕಾರ್ಯವೈಖರಿ ಬಗ್ಗೆ, ಈ ಕೊರೋನಾ ವಿಚಾರದಲ್ಲಿ ಯಾವ ರೀತಿ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ ಅಂತ. ಇವತ್ತು ಒಂದು ಸ್ಟಿಂಗ್ ಆಪರೇಷನ್ ಕೂಡ ನಾವು ಮಾಡಿದ್ದೀವಿ, ಅದರಲ್ಲಿ ಯಾವ ರೀತಿ ವರದಿಗಳು ಬರ್ತಾ ಇದೆ ಅನ್ನೋದು ತಾವು ಕೂಡ ಗಮನಿಸಿದ್ದೀರಾ, ಇದ್ರ ಬಗ್ಗೆ ತಮ್ಮ ರಿಯಾಕ್ಷನ್ ಸರ್? ನಾನು ಇವತ್ತು ತಮ್ಮ 10 ಗಂಟೆಯಿಂದ ನಿಮ್ಮ ಸುವರ್ಣ ನ್ಯೂಸ್ನಲ್ಲಿ ನೋಡಿದೆ, ಬೇರೆ ಬೇರೆ ಚಾನೆಲ್ಗಳಲ್ಲೂ ಬೇರೆ ಬೇರೆ ಕೆಲವು ವಿಚಾರಗಳನ್ನೆಲ್ಲ ತೋರಿಸ್ತಾಯಿದ್ರು. ಪಬ್ಲಿಕ್ ಟಿವಿಲು ಒಂದು ವಾರ ತೋರಿಸ್ತಾಯಿದ್ರು, TV9 ತೋರಿಸ್ತಾಯಿದ್ರು, ಬೇರೆ ಬೇರೆ ತೋರಿಸ್ತಾಯಿದ್ರು. ಅದು ನಿಮ್ಮಲ್ಲಿ ಏನು ನೀವು ತೋರಿಸಿದ್ರಿ, ನಿಜವಾಗಲೂ ನಾವೆಲ್ಲ ತಲೆ ತಗ್ಸೋಂಥ ವಿಚಾರ ಇದು. ಕರ್ನಾಟಕ ರಾಜ್ಯಕ್ಕೆ ಇಲ್ಲಾಂದರೆ ಕಾರ್ಪೊರೇಷನ್ಗೆ ಯಾವುದೋ 3 ಜನ ಮಂತ್ರಿಗಳ ಸರ್ಟಿಫಿಕೇಟ್ ವಿಚಾರ ಅಲ್ಲ, ಇಡೀ ರಾಷ್ಟ್ರಕ್ಕೆ, ಇಡೀ ಭಾರತಕ್ಕೆ ಆದಂಥ ಒಂದು ದೊಡ್ಡ ಅವಮಾನ. ನಾನು ಸುವರ್ಣ ನ್ಯೂಸ್ಗೆ ನಾನು ಅಭಿನಂದಿಸ್ತೇನೆ, ಯಾಕೆಂದರೆ ಇಂಥ ವಿಚಾರಗಳನ್ನು ಸತ್ಯಾಸತ್ಯತೆಯನ್ನು ಬಿಚ್ಚಿ ಹಿಡಿದಿದ್ದೀರಿ. ನನಗೂ ನಿಮ್ಮ ಅನೇಕ ಪ್ರಚಾರಗಳ ಬಗ್ಗೆ ನೀವು ತೆಗೆದುಕೊಂಡಂಥ 0 ತೊಗೊಂಡು 99 ಮಾಡೋಂಥದ್ದು, 10-80 ಮಾಡೋಂಥದ್ದು, ಇವೆಲ್ಲ ನಿಮ್ಮ ಬಗ್ಗೆ ನನಗೂ ಬೇಕಾದಷ್ಟು ಭಿನ್ನಾಭಿಪ್ರಾಯಗಳಿದೆ. ಆದರೆ ಇವತ್ತೇನು ನೀವು ವಾಸ್ತವಾಂಶ ಇಟ್ಟು ತೋರಿಸಿದ್ದೀರಿ, ಅದು ಸಾರ್ವಜನಿಕರೆಲ್ಲರೂ ಕೂಡ ಅದು ಮಂದಟಾಗ್ತಾ ಇದೆ. ನಾನು ಇದಕ್ಕೆ ನಾನು ಚೀಫ್ ಮಿನಿಸ್ಟರ್ನ ನೀವು ಉತ್ತರ ಹೇಳಿ ಅಂತ ಹೇಳಿದ್ದಿಲ್ಲ. ಬೆಂಗಳೂರು ಮಂತ್ರಿಗಳಿದ್ದೀರಲ್ಲ, ಇಷ್ಟು ದಿನ ಎಲ್ಲ ದೊಡ್ಡ ದೊಡ್ಡದಾಗೆ ಭಾಳ ಉತ್ತರ ಹೇಳ್ತೀರಲ್ಲ, ನೀವು ಹೇಳಿ, ಯು ಆನ್ಸರ್ ಇಟ್. ಬೆಂಗಳೂರು ಮಂತ್ರಿಗಳೇ, ಇದಕ್ಕೆ ನೀವೇನು ಹೇಳ್ತೀರಿ? ಹಂಗಾರೆ ಸುವರ್ಣ ನ್ಯೂಸು ಇದು ತಪ್ಪು ಮಾಡಿದರೆ ಈ ಸುವರ್ಣ ನ್ಯೂಸ್ ಮೇಲೆ ನೀವು ಕೇಸ್ ಹಾಕಬೇಕು, ಇಲ್ಲಾಂದ್ರೆ ನೀವು ಮಾರಲ್ ರೆಸ್ಪಾನ್ಸಿಬಿಲಿಟಿ ನೀವು ತೆಗೆದುಕೊಳ್ಬೇಕು. ಎರಡೇ ಇಲ್ಲಿ ಉಳಿದಿರೋದು, ಐದಾರು ಮಾರಲ್ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಸುವರ್ಣ ನ್ಯೂಸ್ನ ಇದನ್ನು ತಪ್ಪು ಮಾಹಿತಿ ಜನರಿಗೆ ಸಂದೇಶ ಕೊಡ್ತಾ ಇದೆ, ಯಾಕೆಂದರೆ ನನಗೆ ಡೆಲ್ಲಿಯಿಂದ ಫೋನ್ ಬರ್ತಾ ಇದೆ. ನಮ್ಮ ಪದಾಧಿಕಾರಿಗಳು, ನಮ್ಮ ನ್ಯಾಷನಲ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ನನಗೆ ಫೋನ್ ಮಾಡಿದ್ರು ಇದ್ರ ಬಗ್ಗೆ, ಏನಿದು ಹಿಂಗೆ ಬರ್ತಾ ಇದೆಯಲ್ಲ ಅಂತ ನನಗೆ ಫೋನ್ ಮಾಡಿದ್ರು. ಸೊ ಅವ್ರಿಗೆ ಕರ್ನಾಟಕ ರಾಜ್ಯದ ಒಂದು ಗೌರವಕ್ಕೆ ಒಂದು ಧಕ್ಕೆ ಬಂದ ರೀತಿ ಆಗ್ತಾಯಿದೆ. ಸೊ ಇಂಥ ಸಂದರ್ಭದಲ್ಲಿ ಕೂಡಲೇ ಕ್ರಮ ಕೈಗೊಳ್ಬೇಕು, ಇಡೀ ಚೀಫ್ ಮಿನಿಸ್ಟ್ರು ಇದ್ರ ಬಗ್ಗೆ ರಿಯಾಕ್ಟ್ ಮಾಡಬೇಕು, ಚೀಫ್ ಮಿನಿಸ್ಟ್ರು ಇದನ್ನು ಏನು ಅಂತ ಅಂದ್ಬಿಟ್ಟು ನೋಡಬೇಕು, ಜನರಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಒದಗಿಸ್ಕೊಡ್ಬೇಕು. ಸರ್, ಮಂತ್ರಿಗಳು ಪ್ರತಿದಿನ ನಾವು ಆ ಕ್ರಮ ತಗೊಳ್ತಾ ಇದ್ದೀವಿ, ಈ ಕ್ರಮ ತಗೊಳ್ತಾ ಇದ್ದೀವಿ, ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ, ಬಟ್ ಇದನ್ನು ನೋಡಿದ್ರೆ ಏನನ್ಸುತ್ತೆ? ಇದೇ ಕ್ರಮ ತೆಗೆದುಕೊಳ್ತಾ ಇರೋದು, ಅವರು ತೆಗೆದುಕೊಳ್ತಾ ಇರೋದು ಇದೇ. ನಾನು ಹೇಳಿದ ಮೇಲೆ ಈಗೆಲ್ಲ ಒಂದು ಸ್ಮಶಾನ ಮಾಡಿಸ್ತಾ ಇದ್ದಾರೆ, ಭಾಳ ಅಭಿನಂದನೆಗಳು. ನಾನೆಲ್ಲ ಅಧಿಕಾರಿಗಳನ್ನ ಓಡಿಸಿ ಮಂತ್ರಿಗಳನ್ನೆಲ್ಲ ಓಡಿಸಿದ ಮೇಲೆ ಮುಖ್ಯಮಂತ್ರಿಗಳು ಆಫೀಸರ್ಸ್ಗೆಲ್ಲ ಮಂತ್ರಿಗಳಿಗೆಲ್ಲ ಹೋಗ್ಬೇಕು ಫಸ್ಟು ಡಿಸ್ಚಾರ್ಜ್ ಮಾಡಿಕೊಳ್ಳೋದು, ಅವ್ರಿಗೂ ಅಭಿನಂದನೆಗಳು. ನಾವೇನು ಕೆಲವು ಸಲಹೆಗಳನ್ನು ಕೊಟ್ಟಿದ್ದೀವಿ ಅದನ್ನೆಲ್ಲ ಅವರು ಚಾಚಿ ತಪ್ಪದೆ, ಓ ಪರವಾಗಿಲ್ಲಪ್ಪ ಅಪೋಸಿಷನ್ ಪಾರ್ಟಿಯವರು ಏನೋ ಹೇಳಿದ್ದಾರೆ ಅಂಥೇಳಿ ಅವರು ಕಳಿಸ್ತಾ ಇದ್ದಾರೆ, ಆ ಕೆಲಸ ಮಾಡಲಿ, ನಮ್ಮದೇನಿಲ್ಲ. ಆದರೆ ಈ ವಿಚಾರ ಇದೆಯಲ್ಲ,
ಇದನ್ನು ಯಾರು ಕ್ಷಮಿಸುತ್ತಾ ಇಲ್ಲ ಅದು ನಾವು ಸಲಹೆ ಕೊಟ್ಟಿದ್ದೀವಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಫೇಲ್ಯೂರ್ ಆಗಿದ್ದಾರೆ ದೇ ಹ್ಯಾವ್ ಅಡ್ಮಿಟೆಡ್ ದಟ್ ನಮ್ಮ ಪಾರ್ಟಲ್ಲಿ ಶವ ಸಂಸ್ಕಾರದಲ್ಲಿ ಫೇಲ್ಯೂರು ಹ್ಯಾಂಡಿಂಗಲ್ಲಿ ಫೇಲ್ಯೂರು ಮತ್ತೊಂದು ಫೇಲ್ಯೂರು ನಮ್ಮ ಮಂತ್ರಿಗಳು ಹೋಗಬೇಕಾಯಿತು ಮತ್ತೊಂದು ಅಂತ ಎಲ್ಲ ಇದು ಸರಿ ಹಾಸ್ಪಿಟ್ಲ್ ವಿಚಾರದಲ್ಲಿ ಇಮಿಡಿಯೇಟಾಗಿ ಹಾಸ್ಪಿಟ್ಲ್ ವಿಚಾರದಲ್ಲಿ ಮೆಡಿಸಿನ್ ವಿಚಾರದಲ್ಲಿ ಏನೋ ಅಟೆಂಡ್ ಮಾಡ್ತಿದ್ದಾರೆ ಇದು ಬೇಸಿಕ್ ಫೌಂಡೇಷನ್ಗೆ ನೀವು ಇಂಥ ಸುಳ್ಳು ಇಂಥ ಭ್ರಷ್ಟಾಚಾರ ಕೆಳಗಡೆ ಲೆವೆಲಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ ಅಂತಂದರೆ ಇನ್ನೇನು ಯಾರಿದಕ್ಕೆ ಉತ್ತರ ಹೇಳೋರು ಹೋಮ್ ಮಿನಿಸ್ಟರ್ಗೆ ನಾವು ಈ ವಿಚಾರವಾಗಿ ಪ್ರಶ್ನೆ ಮಾಡಿದಾಗ ಇನ್ನೂ ಗಮನಕ್ಕೆ ಬಂದಿಲ್ಲ ಅಧಿಕಾರಿಗಳನ್ನ ಕಳಿಸಿ ತನಿಖೆ ಮಾಡಿಸ್ತೀವಿ ಗಮನಕ್ಕೆ ಬಂದರೆ ನಿಜಕ್ಕೂ ತಪ್ಪು ಮಾಡಿದ್ರೆ ಕ್ರಮ ತಗೊಳ್ತೀವಿ ಅಂತ ಈಗಲೂ ಹೇಳ್ತಾ ಇದ್ದಾರೆ ಇಲ್ಲ ಅವರು ನಮ್ಮ ಹೋಮ್ ಮಿನಿಸ್ಟರ್ ಪಾಪ ಅವರು ನಮಗೆ ಅಡ್ವೈಸ್ ಕೊಟ್ಟಿದ್ದಾರೆ ಮೊಸರಲ್ಲಿ ಕಲ್ಲು ಹುಡುಕ್ತಾ ಇದ್ದೀವಿ ಅಂತಂದ್ಬಿಟ್ಟು ನಾವು ಕೆಲಸ ಮಾಡ್ಕೊಳ್ಳಿ ಪಾಪ ಮೊಸರಲ್ಲಿ ಕಲ್ಲು ಹಿಡ್ಕೊಂಡು ಇದೇ ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಇರಲಿ ಪಾಪ ಅವ್ರದ್ದೇನೋ ಪಾಪ ಅವ್ರದ ಲೈನ್ ಆಫ್ ಥಿಂಕಿಂಗು ಪಾಪ ಅವರ ಹೆಂಗೋ ಸರ್ಕಾರ ಡಿಫೆಂಡ್ ಮಾಡ್ಕೊಳ್ಳೇಬೇಕು ಕಣ್ಣು ಮುಚ್ಕೊಂಡಂಗೆ ಇರಬೇಕು ಈಗ ನೀವು ತೋರಿಸ್ತಾ ಇರೋದು ಇಡೀ ರಾಜ್ಯ ನೋಡಿದೆ ಹೊರಗಡೆಯಿಂದ ನೋಡಿದ್ದಾರೆ ಡೆಲ್ಲಿಯಿಂದ ನೋಡಿದಂಗೆ ಹೇಳಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಪಾಪ ಇನ್ನೂ ನೋಡಿಲ್ಲ ಅಂತ ಅಂದ್ಬಿಟ್ಟು ಇದಿಷ್ಟು ಕೂಡ ಡಿ ಕೆ ಶಿವಕುಮಾರ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ಸುರೇಶ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರ ಮಾತು ಬಹಳ ಸ್ಟ್ರಾಂಗ್ ರಿಯಾಕ್ಷನ್ ಇದು ದೇಶದ್ರೋಹದ ಕೆಲಸ ನಡೀತಾ ಇದೆ ಈ ಸ್ಟಿಂಗ್ ಆಪರೇಷನ್ ಪ್ರಸಾರದ ನಂತರ ನನಗೆ ದೆಹಲಿಯಿಂದ ಕೂಡ ಫೋನ್ ಬರ್ತಾ ಇದೆ ಫೌಂಡೇಷನ್ನೇ ತಪ್ಪಿ ಹೋಗುತ್ತೆ ಇಂಥ ಕ್ರಿಯೆಗಳು ನಡೆದರೆ ಅನ್ನುವ ಮಾತು ಡಿ ಕೆ ಶಿವಕುಮಾರ್ ಅವರದು ಇನ್ನು ಮಾಜಿ ಗೃಹ ಸಚಿವ ಎಂ ಬಿ ಪಾಟೀಲ್ ಅವರು ಮಾತಾಡಿದ್ದಾರೆ ಸುಳ್ಳು ರಿಪೋರ್ಟ್ ಕೊಟ್ಟವರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಎಂ ಬಿ ಪಾಟೀಲ್ರ ಆಗ್ರಹ ಇದು ಸರ್ಕಾರಕ್ಕೆ ಸರ್ ಬೆಂಗಳೂರಲ್ಲಿ ಸರ್ ಕೋವಿಡ್ ರಿಪೋರ್ಟ್ಗಳನ್ನು 1,000 ರೂಪಾಯಿಗೆ ಮಾರಾಟ ಮಾಡ್ಕೊಳ್ತಾ ಇದೆ ಸರ್ ಇದು ಎಷ್ಟು ಸ್ಟಿಂಗ್ ನೋಡಿ ಇಂಥವೆಲ್ಲ ಮಾಡೋರ ಮೇಲೆ ನಿರ್ದಾಕ್ಷಿವಾಗಿ ಕ್ರಮ ತಗೋಬೇಕು ನೆಗೆಟಿವ್ ನೆಗೆಟಿವ್ ಬೇಕಾ ನೆಗೆಟಿವ್ ಕೊಡ್ತಾರೆ ಪಾಸಿಟಿವ್ ಬೇಕಾದ್ರೆ ಪಾಸಿಟಿವ್ ಹಿಂಗಾಗಿನೇ ಬೆಂಗಳೂರು ಕೊರೋನಾ ನೀವು ಸ್ಟಿಂಗ್ ಆಪರೇಷನ್ ನಡೆಸಿತ್ತು ಸರ್ ಕವರ್ ಸ್ಟೋರಿ ತಂಡ ಅಂಥವ್ರ ಮೇಲೆ ಅಂಥವ್ರ ಮೇಲೆ ನಿರ್ದಾಕ್ಷಿವಾಗಿ ಕ್ರಮ ಕೈಗೊಳ್ಬೇಕು ಕ್ರಿಮಿನಲ್ ಕೇಸ್ ಮುಗ್ದಮ್ಮ ಮಾಡ್ಬೇಕು ಅಂಥವ್ರ ಮೇಲೆ ಒಳಗಡೆ ಹಾಕ್ಬೇಕು ಅವ್ರನ್ನ ಸರ್ ಈ ವಿಚಾರವನ್ನ ನೀವು ಆರೋಗ್ಯ ಸಚಿವ ಗಮನ ಕೊಡ್ತೀರಾ ಸರ್ ಬಂದೇ ಬರ್ತದಲ್ಲ ಸುವರ್ಣ ತಂದಿರ್ತೀರಿ ಅದನ್ನ ನಾನು ತಗೊಂಡ್ ನಾನು ತರ್ತೀರಿ ಅದನ್ನ ಸರ್ ಬೆಂಗಳೂರಲ್ಲಿ ಸರ್ ಮಾಜಿ ಗೃಹ ಸಚಿವ ಎಂ ಬಿ ಪಾಟೀಲ್ರ ಮಾತನಾಡುದು ಬಿಬಿಎಂಪಿ ಕಮಿಷನರ್ ಗೌರವ್ ಗುಪ್ತಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಈ ಸ್ಟಿಂಗ್ ಆಪರೇಷನ್ ಗೌರವ್ ಗುಪ್ತಾ ಬಿಬಿಎಂಪಿ ಕಮಿಷನರ್ ಅವರೇ ನೇರವಾಗಿ ಕ್ರಮ ಕೈಗೊಳ್ಳಬೇಕೀಗ ಸುಳ್ಳು ರಿಪೋರ್ಟ್ ಕೊಟ್ಟವರನ್ನ ಕೆಲಸದಿಂದ ವಜಾ ಮಾಡ್ತೀವಿ ಅಂದಿದ್ದಾರೆ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ವಿಷಮ ಪರಿಸ್ಥಿತಿಯಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಸಂಕಷ್ಟಿನ ಸಮಯದಲ್ಲಿ ಕೆಲವರು ಈ ಸಿಚುವೇಶನ್ ಎಕ್ಸ್ಪ್ಲಾಯ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ದಯವಿಟ್ಟು ಆ ದಿಕ್ಕಿನಲ್ಲಿ ದಯವಿಟ್ಟು ಯಾರಾದರೂ ಅಟೆನ್ಷನ್ ಅನ್ನು ಕೊಡಬಾರದು ಮತ್ತು ಯಾರು ಈ ಮಧ್ಯವರ್ತಿಗಳನ್ನು ಯೂಸ್ ಮಾಡಬಾರ್ದು ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಸೇವೆಗಳು ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಆಗಲಿ ಅಥವಾ ಶವ ಸಂಸ್ಕಾರಕ್ಕೆ ತೆಗೆದುಕೊಳ್ಳುವಂಥ ಗಾಡಿಯಾಗಲಿ ಅಥವಾ ಚಿತಾಗಾರಗಳಲ್ಲಿ ಆಗಲಿ ಅದನ್ನು ಉಚಿತವಾಗಿ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟಿದ್ದೀವಿ ಅದೇ ರೀತಿಯಲ್ಲಿ ಟೆಸ್ಟ್ಗಳು ಆ ನಮ್ಮಲ್ಲಿ ಇರ್ತಕ್ಕಂಥ ಟೆಸ್ಟ್ಗಳನ್ನು ಕೂಡ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ ನಮ್ಮಲ್ಲಿ ಇರ್ತಕ್ಕಂತಹ ಈ ವ್ಯಾಕ್ಸಿನೇಷನ್ ಅನ್ನು ಕೂಡ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ ದಯವಿಟ್ಟು ಯಾರು ಮಧ್ಯವರ್ತಿಗೆ ಒಳಪಟ್ಟು ಈ ಥರದ ಒಂದು ಅವರಿಗೆ ದುಡ್ಡು ಕೊಡಿ ದುಡ್ಡು ಕೊಟ್ಟು ವ್ಯವಸ್ಥೆಯನ್ನು ಅಥವಾ ಒಂದು ಸರ್ವಿಸಸ್ ಅನ್ನು ಪಡೆಯುವಂಥದ್ದು ಮಾಡಬೇಡಿ ಕೆಲವು ಕಡೆ ಈ ಅಪಾದನೆಗಳು ಏನು ನನಗೆ ಕೇಳಿ ಬರ್ತಾ ಇದೆ ಅದರ ಬಗ್ಗೆ ನಾವು ಕೂಡಲೇ ಕಠಿಣ ಕ್ರಮವನ್ನು ತೆಗೆದುಕೊಂಡು ಅದನ್ನು ಯಾರು ಅದಕ್ಕೆ ಇನ್ವಾಲ್ವ್ ಆಗಿದ್ದಾರೆ ಅವರನ್ನು ಕೆಲಸದಿಂದ ತೆಗೆದಾಕ್ತೀವಿ ಮತ್ತು ನಾನು ಜನರಲ್ಲಿ ಏನು ಕೇಳ್ಕೊಳ್ತಾ ಇದ್ದೀನಿ ಅಂದರೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಏನಾದ್ರು ಸಮಸ್ಯೆ ಇದ್ದರೆ ನಮ್ಮ ಮಾಧ್ಯಮ ಮಿತ್ರದವರಿದ್ದಾರೆ ನಮ್ಮಲ್ಲಿ ಇರ್ತಕ್ಕಂತಹ ಅಧಿಕಾರಿಗಳಿದ್ದಾರೆ ಸ್ಥಳೀಯ ಅಧಿಕಾರಿಗಳು
ಸಾರ್ವಜನಿಕರಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ, ಅವರ ಮೂಲಕ ತಮ್ಮಲ್ಲಿ ಇರ್ತಕ್ಕಂಥ ಏನೋ ಸಮಸ್ಯೆ ಇದೆ ನಮ್ಮ ಗಮನಕ್ಕೆ ತನ್ನಿ. ಯಾವುದೇ ಪರಿಸ್ಥಿತಿನಲ್ಲಿ ಈ ಪ್ರೈವೇಟ್ ಜನರಿಗೆ ನೆಗೆಟಿವ್ ಬೇಕಾದ ನೆಗೆಟಿವ್, ಪಾಸಿಟಿವ್ ಬೇಕಾದ ಪಾಸಿಟಿವ್ ಮಾಡ್ತಕ್ಕಂಥದ್ದು ಏನು ನೀವು ಹೇಳ್ತಿದ್ದೀರಿ ಅದನ್ನು ನಾನು ಅದನ್ನು ನಿಂದನೆ ಮಾಡ್ತೀನಿ. ಯಾವ ರೀತಿಯಲ್ಲಿ ಅದನ್ನು ಸಮರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ. ಯಾರ್ಯಾರು ಅದಕ್ಕೆ ಅಕ್ರಮ ವ್ಯವಸ್ಥೆಗೆ ಒಳಪಟ್ಟಿದ್ದಾರೆ ಅವರ ಮೇಲೆ ಕಠಿಣ ಕ್ರಮವನ್ನು ಜರುಗಿಸಲಾಗುವುದು. ಥ್ಯಾಂಕ್ ಯು ಬಿಬಿಎಂಪಿ ಆಯುಕ್ತರೇ. ಆದರೆ ನಾವು ಹೇಳೋದು, ಯಾರು ಈ ಕ್ಯಾಮೆರಾದಲ್ಲಿ ಸಿಕ್ಕಾಕೊಂಡ್ರಲ್ಲ, ಇವರಷ್ಟೇ ಇಲ್ಲ ಇದರಲ್ಲಿ. ಇವರು ದುಡ್ಡು ತಗೊಂಡು ಹೆಸರುಗಳನ್ನು ಲ್ಯಾಬೊರೇಟ್ರಿ ಕಳಿಸಿದ್ರು, ಅಲ್ಲಿ ನೆಗೆಟಿವ್ ರಿಪೋರ್ಟೋ ಪಾಸಿಟಿವ್ ರಿಪೋರ್ಟೋ ಕೊಟ್ಟರಲ್ಲ, ಸ್ಯಾಂಪಲ್ಲೇ ಇಲ್ಲದೆ ಅಲ್ಲಿ ತನಕ ಇದೆ ಈ ದಂಧೆ. ಆಕ್ಷನ್ ಆಗಬೇಕಾಗಿರೋದು ಅವರ ಮೇಲೆ ಕೂಡ, ಅದರ ಜೊತೆಗೆ ತನಿಖೆ ಆಗಬೇಕು ಈ ಹಿಂದೆ ಇಂಥ ರಿಪೋರ್ಟ್ಗಳನ್ನು ಎಷ್ಟು ಕೊಟ್ಟಿದ್ದಾರೆ ಅಂತ. ಇದು ಕೇವಲ ಈ ನರೇಶಾನೋ ವೆಂಕಟೇಶಾನೋ ಮಲ್ಲೇಶಾನೋ ಕಲ್ಲೇಶಾನೋ ಮಾಡ್ತಾ ಇರೋದಲ್ಲ, ಇವರು ಮಾತ್ರ ಇದರಲ್ಲಿ ಭಾಗಿಯಾಗಿದ್ದರೆ ಅಧಿಕೃತವಾದ ರಿಪೋರ್ಟ್ ನಮ್ಮ ಕೈಗೆ ಬರೋದಕ್ಕೆ ಸಾಧ್ಯ ಇರಲಿಲ್ಲ. ಬಿ ಯು ನಂಬರ್ ಸಮೇತ ರಿಪೋರ್ಟ್ ಬರುತ್ತೆ ಅಂದರೆ ಲ್ಯಾಬೊರೇಟ್ರಿ ಇನ್ವಾಲ್ವ್ಮೆಂಟ್ ಇರುತ್ತೆ. ಸ್ಯಾಂಪಲ್ಲೇ ಕಳಿಸ್ದೆ ಹೆಂಗೆ ಅವ್ರು ರಿಪೋರ್ಟ್ ಕೊಟ್ಟರು? ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.